ರೈಟ್ ಈಗ ಹುಬ್ಬಳ್ಳಿಯಿಂದ ಬೆಂಗಳೂರಿನತ್ತ ಜಗದೀಶ್ ಶೆಟ್ಟರ್ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಹಾಗಾದ್ರೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ ಕೋಲಾರದಲ್ಲಿ ಜೈ ಭಾರತ್ ಸಮಾವೇಶವನ್ನ ಮುಗಿಸಿ ಬೆಂಗಳೂರಿಗೆ ಆಗಮಿಸುತ್ತಾರೆ ಅಟ್ ದಿ ಸೇಮ್ ಟೈಮ್ ಜಗದೀಶ್ ಶೆಟ್ಟರ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸುತ್ತಾರೆ ಆದಾದ ನಂತರ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಒಂದು ಮೆಗಾ ಮೀಟಿಂಗ್ ಇದೆ ಇದರಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಕಾಂಗ್ರೆಸ್ ನ ನಾಯಕರುಗಳು ಭಾಗಿಯಾಗುತ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಡಿ ಕೆ ಶಿವಕುಮಾರ್ ಇರ್ತಾರೆ ಹಲವು ನಾಯಕರು ಇರ್ತಾರೆ ಅವರ ಜೊತೆ ಒಂದು ಸಭೆ ನಡೆಯುತ್ತೆ ಈ ಖಾಸಗಿ ಹೋಟೆಲ್ ಅಲ್ಲೇ ಶೆಟ್ಟರ್ ಕಾಂಗ್ರೆಸ್ ಗೆ ಸೇರ್ಪಡೆ ಆಗೇ ಬಿಡ್ತಾರಾ ಕಾಂಗ್ರೆಸ್ ನಾಯಕರು ಹಾಗೂ ಶೆಟ್ಟರ್ ಹೋಟೆಲ್ ಗೆ ಬರುವ ಮುನ್ನಲೇ ಅವರು ಬರ್ತಾರೆ ಹಾಗಾಗಿ ಹೋಟೆಲ್ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಈಗಾಗಲೇ ಏರ್ಪಡಿಸಲಾಗಿದೆ ಹಾಗಾದ್ರೆ ಇದೆ ಮುಹೂರ್ತನ ಶೆಟ್ಟರ್ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ಶಾಂಗ್ರಿಲಾದಲ್ಲಿ ಒಂದು ಸಭೆ ಮುಗಿತಾ ಇದ್ದಂತೆ ಅಧಿಕೃತವಾಗಿ ಬಿಜೆಪಿಯ ಮತ್ತೊಂದು ಪ್ರಬಲ ವಿಕೆಟ್ ಕಾಂಗ್ರೆಸ್ ಸೇರ್ಪಡೆ ಆಗೆ ಬಿಡುತ್ತಾ ಕಾದ್ ನೋಡಬೇಕಿದೆ ಶಾಂಗ್ರಿಲಾದಲ್ಲಿ ಒಂದು ಮೆಗಾ ಮೀಟಿಂಗ್ ಇದೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಾಂಗ್ರೆಸ್ ನ ಬಹಳ ಪ್ರಮುಖರು ಅವರ ಜೊತೆಗೆ ಜಗದೀಶ್ ಶೆಟ್ಟರ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಶಾಂಗ್ರಿಲಾದಲ್ಲಿ ಈ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಮೀಟಿಂಗ್ ಅಲ್ಲಿ ಏನು ಡಿಸಿಷನ್ ಆಗುತ್ತೆ ಅವರು ಏನು ಬೇಡಿಕೆಗಳನ್ನು ಇಡ್ತಾರೆ ಆ ಬೇಡಿಕೆಗಳಿಗೆ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಮೋಸ್ಟ್ಲಿ ಅವರು ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲ ಜಗದೀಶ್ ಶೆಟ್ಟರ್ ಬಂದ್ರೆ ಅವರನ್ನ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಿನ್ನ ನಾಯಕರುಗಳು ಮಾತನಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬರೋದನ್ನ ಕಾಯ್ತಾ ಇರಬಹುದು ಯಾಕಂದ್ರೆ ಪ್ರಬಲ ಲಿಂಗಾಯತ ನಾಯಕರು ಮತ್ತೊಬ್ಬರು ಲಕ್ಷ್ಮಣ ಸವದಿಯ ನಂತರ ಈ ಕಡೆ ಜಗದೀಶ್ ಶೆಟ್ಟರ್ ಅವರು ಬರ್ತಾ ಇರೋದು ಬಿಜೆಪಿ ಬಿಜೆಪಿಗೆ ಅತಿ ದೊಡ್ಡ ಲಾಸ್ ಆದ್ರೆ ಇದು ಕಾಂಗ್ರೆಸ್ ಗೆ ಒಂದು ಒಳ್ಳೆ ಬೂಸ್ಟ್ ಆಗುತ್ತೆ ಚುನಾವಣಾ ಸಂದರ್ಭದಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದಯ್ಯ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಆನಂದಯ್ಯ ಹುಬ್ಬಳ್ಳಿಗೆ ವಾಪಸ್ ಆಗಮಿಸಿದ್ದಾರೆ ಹುಬ್ಬಳ್ಳಿಯಿಂದ ಈಗ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಜಗದೀಶ್ ಶೆಟ್ಟರ್ ಅಂತ ಹೊರಡೋದಕ್ಕಿಂತ ಮುನ್ನ ಏನಾದರೂ ಕ್ಲೂ ಕೊಟ್ಟಿದ್ದಾರಾ ನಾನು ವಾಟ್ ನೆಕ್ಸ್ಟ್ ಅಂತ ನಾನು ಯಾವ ಪಕ್ಷ ಸೇರ್ತೀನಿ ಅನ್ನೋದ್ರ ಬಗ್ಗೆ ಏನಾದರೂ ಸಣ್ಣ ಕ್ಲೂ ಏನಾದರೂ ಕೊಟ್ಟಿದ್ದಾರಾ ಏನಂತ ಹೇಳಿದ್ರೆ ಇವತ್ತು ಜಗದೀಶ್ ಶೆಟ್ಟರ್ ಅವರು ಸಿರಿಸಿಗೆ ತೆರಳಿ ತಮ್ಮ ಶಾಸಕ ಸ್ಥಾನಕ್ಕಷ್ಟೇ ಅವರು ರಾಜೀನಾಮೆಯನ್ನು ಕೊಟ್ಟಿರೋದ್ರಿಂದ ಈವರೆಗೂ ಕೂಡ ತಮ್ಮ ಏನು ಬಿಜೆಪಿಯ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಹೀಗಾಗಿ ಇಮಿಡಿಯೇಟ್ಲಿ ಅವರು ಇಂಥದ್ದೇ ಪಕ್ಷವನ್ನು ಸೇರ್ತೀನಿ ಅಥವಾ ಸೇರಿ ಬಿಡ್ತೀನಿ ಅಂತ ಹೇಳಕ್ಕೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಕಾನೂನಾತ್ಮಕ ತೊಡಕುಗಳಿರೋದ್ರಿಂದ ಅವರು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾನೆ ಬೆಂಗಳೂರಿಗೆ ಹೋದ ಬಳಿಕವಷ್ಟೇ ನಾನು ಯಾವ ಪಕ್ಷವನ್ನು ಸೇರ್ತೀನಿ ಯಾರನ್ನು ಕೈ ಹಿಡಿತೀನಿ ಬಂಡಾಯ ಅಭ್ಯರ್ಥಿ ಆಗ್ತೀನಿ ಮುಂದೆ ಏನು ವಾಟ್ ನೆಕ್ಸ್ಟ್ ಅನ್ನೋದನ್ನ ಬೆಂಗಳೂರಿಗೆ ಹೋದ್ಮೇಲೆ ಹೇಳ್ತೀನಿ ಅಂತಕ್ಕಂಥದ್ದನ್ನು ಈಗಾಗಲೇ ಶೆಟ್ಟರ್ ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸತಕ್ಕಂಥದ್ದು ಇನ್ನು ಈಗಾಗಲೇ ಶೆಟ್ಟರ್ ಅವರ ಜೊತೆಗೆ ಶೆಟ್ಟರ್ ಅವರು ಮನೆಗೆ ಬಂದಾಗಲೂ ಕೂಡ ಕಾಂಗ್ರೆಸ್ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿ ಬಂದಿದ್ರು ರುದ್ರಾಕ್ಷಿ ಹಾರವನ್ನು ಹಾಕಿ ಅವರಿಗೆ ಅವರು ಸ್ವಾಗತವನ್ನು ಮಾಡ್ತಾರೆ ಅಂದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಅಥವಾ ಒಂದು ಹಂತದ ಪ್ರಯತ್ನ ಏನಿದೆ ಶೆಟ್ಟರ್ ಅವರನ್ನ ಶತಾಯಗತಾಯ ಕಾಂಗ್ರೆಸ್ ಗೆ ಬರಮಾಡಿಕೊಳ್ಬೇಕು ಆ ಮೂಲಕ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಏನಿದೆ ಇಲ್ಲಿಗೆ ಶೆಟ್ಟರ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅಂತಕ್ಕಂಥದರ ನಿಟ್ಟಿನಲ್ಲಿ ಈಗಾಗಲೇ ಬಹುಶಃ ಆ ಪಕ್ಷದ ವರಿಷ್ಠರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ ಕಾಂಗ್ರೆಸ್ ನ ಮುಖಂಡರು ಶೆಟ್ಟರ್ ಅವರ ಮನೆಗೆ ಆಗಮಿಸಿದ್ರು ಈ ವೇಳೆ ಶೆಟ್ಟರ್ ಅವರಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಅಂತಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಈಗಾಗಲೇ ಕಾಂಗ್ರೆಸ್ ನ ಬಾಗಿಲು ಓಪನ್ ಆಗಿದೆ ಅಂತ ಅಂದಂಗಾಯ್ತು ಇದರ ಜೊತೆಗೆ ಏರ್ಪೋರ್ಟ್ ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಶೆಟ್ಟರ್ ಅವರು ಪ್ರಯಾಣವನ್ನು ಬೆಳೆಸುವ ಮುನ್ನ ಅಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತ ಜಗದೀಶ್ ಶೆಟ್ಟರ್ ಅವರಿಗೆ ಜಯವಾಗಲಿ ಅಂತ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜಯಕಾರವನ್ನು ಕೂಗುತ್ತಾರೆ ಅಂತ ಹೇಳಿದ್ರೆ ಇದು ಎರಡನೇ ಅಚ್ಚರಿ 100% ಕಾಂಗ್ರೆಸ್ ಹೋಗ್ತಾರೆ ಅಂತ ಇನ್ನು ಮೂರನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಏನಿದೆ ಇದಕ್ಕೆ ಕಾಂಗ್ರೆಸ್ ನಿಂದ ಪ್ರಬಲ ಆಕಾಂಕ್ಷಿ ಮತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿದ್ದಂತಹ ರಜತ್ ಉಳ್ಳಾಗಡ್ಡಿ ಮಠ ಕೂಡ ಇದೆ ವಿಮಾನದಲ್ಲಿ ಶೆಟ್ಟರ್ ಜೊತೆಗೆ ಪ್ರಯಾಣ ಬೆಳೆಸ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಇಬ್ಬರನ್ನು ಸೇರಿಸಿ ಸಂಧಾನ ಮಾಡಿಸಿ ಶೆಟ್ಟರ್ ಅವರನ್ನ ಕಾಂಗ್ರೆಸ್ ಗೆಳೆದುಕೊಂಡು ಅದೇ ಕ್ಷೇತ್ರದಿಂದ ಅವರನ್ನ ಸ್ಪರ್ಧೆಗೆ ಇಳಿಸ್ತಾರೆ ಅಂತಕ್ಕಂಥದ್ದು ಎಲ್ಲ ಮುನ್ಸೂಚನೆಗಳು ಕಾಣಬರ್ತಾ ಇವೆ ಇದ್ರ ಜೊತೆಗೆ ಕಾಂಗ್ರೆಸ್ ನಲ್ಲೇ ಗುರುತಿಸಿಕೊಂಡಿರುವಂತವರು ಶೆಟ್ಟರ್ ಆಪ್ತರಾಗಿರುವಂತವರು ಯುವಿ ಶೆಟ್ಟಿ ಅವರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಅವ್ರ ಜೊತೆಗೆ ಹೋಗಿದ್ದಾರೆ ಹಾಗೆಯೇ ಇನ್ನೊಂದಿಬ್ಬರು ಜನ ಕಾಂಗ್ರೆಸ್ ಮುಖಂಡರು ಕೂಡ ಶೆಟ್ಟರ್ ಜೊತೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದನ್ನೆಲ್ಲ ನೋಡಿದಾಗ ಶೆಟ್ಟರ್ ಅವರಿಗೆ ಮಾಧ್ಯಮದವರಿಗೆ ನಾವು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ ಕಾಂಗ್ರೆಸ್ ನವರೇ ಇದನ್ನು ತಯಾರಿ ಮಾಡಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಂತ ಆಗ ಶೆಟ್ಟರ್ ಅವರು ಹೇಳ್ತಾರೆ ಇಲ್ಲ ಶಾಮನೂರು ಶಿವಶಂಕರಪ್ಪನ ನಮ್ಮ ಬೀಗರು ನಮ್ಮ ಸಂಬಂಧಿಕರು ಏನಿದ್ದಾರೆ ಅವರು ನಮಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಹೊರತು ಇದು ಕಾಂಗ್ರೆಸ್ನಲ್ಲ ಅಂತ ಅವರು ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾಗಿಯೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನ ಮುಖಂಡರು ಮತ್ತೆ ಕಾಂಗ್ರೆಸ್ ಪರ ಜಯಕಾರ ಕಾಂಗ್ರೆಸ್ ಮುಖಂಡರು ಶೆಟ್ಟರ್ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆ ವಸ್ತಿನಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಸ್ 100% ಅವರು ಕಾಂಗ್ರೆಸ್ ಗೆ ಹೋಗ್ತಾರೆ ಅಂತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರುವುದು ಆದ್ರೆ ಬಿಜೆಪಿಯ ಪ್ರಾಥಮಿಕ ಸ್ಥಾನಕ್ಕೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಾದ ಬಳಿಕ